नमस्कार ईन्यूज टीवी स्वागत नानु श्रावणि मोदलिगे हेडलाइन्स श्रीनिवास प्रदा विद्यार्थी द्वितीय पीयूसी विज्ञान विभाग राज्य के प्रथम कौशिक साधने कुरितु कोलार जिलेयाद्यंत मेच्चुगे बीदी नायगळ दाळियिंद बालकननु रक्षिसिद पोलीस पेदे कोलारद रहमत नगरदल्लि तडरात्रि घटने शुक्रवार सुरिद मळेगे चिक्क केरेयंतद बागेपल्लि गोळूरु वृत्त रस्तेयल्लि प्रयाणिसुववरु हैराणु ನನಗೆ ಎಲ್ಲ ಸಮುದಾಯಗಳ ಬೆಂಬಲ ದೊರೆಯುತ್ತಿದೆ ನನ್ನ ಬಗ್ಗೆ ಟೀಕೆ ಮಾಡುವ ನೈತಿಕತೆ ನವೀನ್ ಕಿರಣ್ ಗೆಲ್ಲ ಪ್ರದೀಪ್ ಈಶ್ವರ್ ವಾರ್ತೆಗಳ ವಿವರ ಮಾವಿನ ನಗರಿ ಶ್ರೀನಿವಾಸಪುರದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಕೌಶಿಕ್ ರಾಜ್ಯಕ್ಕೆ ಟಾಪರ್ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಈ ವಿದ್ಯಾರ್ಥಿ 596 ಅಂಕಗಳನ್ನು ಗಳಿಸುವ ಮೂಲಕ ಪ್ರಥಮ ರ್ಯಾಂಕ್ ಪಡೆದುಕೊಂಡಿದ್ದು ಈ ವಿದ್ಯಾರ್ಥಿಯ ಸಾಧನೆಗೆ ಕೋಲಾರ ಜಿಲ್ಲೆಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ द्वितीय पीयूसी फलितांश होरबिद्दिद्दु कोलार जिल्लेय श्रीनिवासपुरद एसएम कौशिक राज्यक्के प्रथम रैंक पडेदिद्दाने विज्ञान विभागदल्लि 596 अंकगळन्नु पडेदु राज्यक्के प्रथम स्थान पडेदु तम्म पोषकरु मत्तु तम्म कालेजिगे कीर्ति तंदिद्दाने ಭೌತಶಾಸ್ತ್ರ ಕೆಮಿಸ್ಟ್ರಿ ಗಣಿತ ಮತ್ತು ಜೀವಶಾಸ್ತ್ರದಲ್ಲಿ 100ಕ್ಕೆ 100 ರಷ್ಟು ಅಂಕಗಳನ್ನು ಗಳಿಸಿದ್ದು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ತಲಾ 98 ಅಂಕಗಳನ್ನು ಪಡೆದಿದ್ದಾನೆ ಶ್ರೀನಿವಾಸಪುರ ಪಟ್ಟಣದ ಗಂಗೋತ್ರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಯಾಗಿದ್ದು ಎಸ್ಸಿ ಮುರಳಿನಾಥ್ ಎಸ್ಎಂ ಸುಜಾತ ದಂಪತಿ ಪುತ್ರ ಎಸ್ಎಂ ಕೌಶಿಕ್ ತನ್ನ ಸಾಧನೆ ಕುರಿತು ಸ್ವತಃ ಕೌಶಿಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಎಲ್ಲರಂತೆ ನಾನು ಪ್ರತಿನಿತ್ಯ 2 ಗಂಟೆ ಸ್ಟಡಿ ಮಾಡುತ್ತಿದ್ದು ಇಂಜಿನಿಯರಿಂಗ್ ಮಾಡಿ ಸಿಎಸ್ ಮಾಡುವ ಆಸೆಯನ್ನ ಕೌಶಿಕ್ ವ್ಯಕ್ತಪಡಿಸಿದ್ದಾನೆ ಕೌಶಿಕ್ ಎಸ್ಎಂ ಅಂತ ನಾನು ಗಂಗೋತ್ರಿ ಕಾಲೇಜ್ ಅಲ್ಲಿ ಸೆಕೆಂಡ್ ಇಯರ್ ಓದ್ತಿದ್ದೀನಿ ನನಗೆ ಇಷ್ಟು ಮಾರ್ಕ್ಸ್ ಬರಬೇಕಾಗಿರೋದು ಬಂದಿದೆ ಅಂದ್ರೆ ಅದಕ್ಕೆ ಮೇನ್ ಕ್ರೆಡಿಟ್ ಹೋಗೋದು ನಮ್ಮ ಪೇರೆಂಟ್ಸ್ ಗೆ ಲೆಕ್ಚರರ್ಸ್ ಗೆ ಮತ್ತೆ ನನ್ನ ಫ್ರೆಂಡ್ಸ್ ಗೆ ನಂದೇನಿಲ್ಲ ಅನ್ಕೊಂತೀನಿ ನಾನು ಅದೇ ಸೊ ಮೇನ್ ಸಪೋರ್ಟ್ ನನ್ನ ಟೀಚಿಂಗ್ ಸ್ಟಾಫ್ ಇಂದ ಬಂದಿದೆ ಹಗಲು ರಾತ್ರಿ ನನಗೆ ಸಪೋರ್ಟ್ ಮಾಡ್ತಾನೆ ಇದ್ರು ಯಾವ ಟೈಮ್ ಅಲ್ಲಿ ಡೌಟ್ಸ್ ಕೇಳಿದ್ರು ಕ್ಲಿಯರ್ ಮಾಡ್ತಾನೆ ಇದ್ರು ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಕಂಪಲ್ಸರಿ ಹೇಳಬೇಕಂದ್ರೆ ಇಲ್ಲೇ ಜಾಯ್ನ್ ಸೊ ನನ್ನ ನೆಕ್ಸ್ಟ್ ಪ್ಲಾನ್ಸ್ ಬಗ್ಗೆ ಕೇಳಬೇಕಾದ್ರೆ ನಾನು ಆರ್ಮಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಸಿಎಸ್ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂತೀನಿ ತರಣ್ ಕುಮಾರ್ ಈನ್ಯೂಸ್ ಟಿವಿ ಶ್ರೀನಿವಾಸಪುರ ಬೀದಿ ನಾಯಿಗಳ ದಾಳಿಗೆ ಒಳಗಾದ ಒಬ್ಬಂಟಿ ಬಾಲಕನ ಜೀವ ಉಳಿಸುವಲ್ಲಿ ರಾತ್ರಿ ಗಸ್ತಿನ ಪೊಲೀಸ್ ಪೇದೆ ಸಾಹಸ ಮತ್ತು ಮಾನವೀಯತೆ ಮೆರೆತಿದ್ದು ಕೋಲಾರ ನಗರದ ರಹಮತ್ ನಗರದಲ್ಲಿ ತಡರಾತ್ರಿಯಲ್ಲಿ ಈ ದುರ್ಘಟನೆ ಜರುಗಿದೆ ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣೆಯ ಪೇದೆ ಹೆಚ್ ರಾಜಣ್ಣ ಮತ್ತು ಚಾಲಕ ಡಿಎಆರ್ನ ಮಂಜುನಾಥ ಶೆಟ್ಟಿ ಅವರು 112 ವಾಹನದಲ್ಲಿ ರಾತ್ರಿ ಗಸ್ತಿಗೆ ನಿಯೋಜನೆಗೊಂಡಿದ್ದರು ಶ್ರೀನಿವಾಸಪುರ ವೃತ್ತದಿಂದ ಅರಹಳ್ಳಿ ಕಡೆ ಪೊಲೀಸ್ ಗಸ್ತು ವಾಹನ ಹೋಗುತ್ತಿದ್ದ ಸಂದರ್ಭದಲ್ಲಿ ಶುಕ್ರವಾರ ಮುಂಜಾನೆ 3:30 ರ ಸಮಯದಲ್ಲಿ 16 ಬೀದಿ ನಾಯಿಗಳ ಗುಂಪೊಂದು ಬಾಲಕನ ಮೇಲೆ ದಾಳಿ ನಡೆಸುತ್ತಿದ್ದು ಜೊತೆಗೆ ಕಿರುಚಾಟ ಕೇಳಿಬಂದಿದೆ ಈ ದೃಶ್ಯವನ್ನು ಕಂಡು ಕೇಳಿದ ಪೇದೆ ರಾಜಣ್ಣ ತಕ್ಷಣವೇ ವಾಹನದಿಂದ ಇಳಿದು ದಾಳಿ ಮಾಡಿದ್ದ ಬೀದಿ ನಾಯಿಗಳನ್ನು ಓಡಿಸಲು ಪ್ರಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಇದೇ ನಾಯಿಗಳು ಪೇದೆಯ ಮೇಲೆ ಪ್ರತಿದಾಳಿಗೆ ಮುಂದಾಗಿದ್ದು ಇದ್ಯಾವುದನ್ನು ಲೆಕ್ಕಿಸದ ಪೇದೆ ರಾಜಣ್ಣ ಕಲ್ಲುಗಳಿಂದ ಹೊಡೆದು ಲಾಠಿಯಿಂದ ನಾಯಿಗಳನ್ನು ಅಟ್ಟಾಡಿಸಿ ಓಡಿಸಿದ್ದಾರೆ ಈ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ಬಾಲಕನೋರ್ವ ಕಂಡುಬಂದಿದ್ದು ತೊಟ್ಟಿದ್ದ ಬಟ್ಟೆಗಳು ಕಿತ್ತು ಬರುವಂತೆ ದೇಹದ ವಿವಿಧ ಭಾಗಗಳನ್ನು ಕಚ್ಚಿವೆ ತೀವ್ರ ರಕ್ತಸ್ರಾವಕ್ಕೆ ಒಳಗಾಗಿದ್ದ ಬಾಲಕನನ್ನು ಬಾಚಿಕೊಂಡು ತಕ್ಷಣವೇ ಇಲಾಖೆಯ ವಾಹನದಲ್ಲಿ ನಗರದ ಎಸ್ಎನ್ಆರ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ದಾಖಲಿಸಿದ್ದಾರೆ ರಾತ್ರಿ ಕರ್ತವ್ಯದಲ್ಲಿದ್ದ ಡಾಕ್ಟರ್ ಕೆಎಂ ವರ್ಣಶ್ರೀ ಅವರು ನಾಯಿಗಳ ದಾಳಿಯಿಂದ ಗಾಯಗೊಂಡಿದ್ದ ಬಾಲಕನಿಗೆ ತಕ್ಷಣವೇ ಅಗತ್ಯ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಅಪಾಯದಿಂದ ಪಾರು ಮಾಡಿದ್ದಾರೆ ಸದರಿ ಬಾಲಕ ರಹಮತ್ ನಗರದ ನಿವಾಸಿ ಅರಹಳ್ಳಿ ವೃತ್ತದಲ್ಲಿ ಟೀ ಅಂಗಡಿ ಇಟ್ಟುಕೊಂಡಿರುವ ಬಾಬು ಅವರ ಮಗ 8 ವರ್ಷದ ಜಾಫರ್ ಎಂದು ತಿಳಿದುಬಂದಿದೆ ನಂತರ ಅವರು ಮನೆಯವರಿಗೆ ಮಾಹಿತಿ ನೀಡಲಾಗಿ ಆತ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ನಮಾಜ್ ಮುಗಿಸಿ ಉಪವಾಸವಿದ್ದ ಬಾಲಕ
ತಡರಾತ್ರಿ ಗೆಳೆಯರ ಜೊತೆ ತಿರುಗಾಟಕ್ಕೆ ಹೋಗಿದ್ದು ನಂತರ ಒಬ್ಬಂಟಿಯಾಗಿ ಬರುವಾಗ ಬೀದಿ ನಾಯಿಗಳ ದಾಳಿಗೆ ಒಳಕಾಗಿದ್ದು ತಿಳಿದು ಬಂದಿದ. ಬೀದಿ ನಾಯಿಗಳ ದಾಳಿಗೆ ತುತ್ತಾದ ಒಬ್ಬಂಟಿ ಬಾಲಕನ ಜೀವ ಉಳಿಸಿದ ಪೇದೆ ರಾಜನ್ ಅವರ ಸಾಹಸ ಮತ್ತು ಮಾನವೀಯತೆಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. सतीश इन्यूज़ टीवी कोलार बागेपल्ली पट्टण प्रति बारी बीळुव मळेगे गुळूरु वृत्त चिक्क करे शुक्रवार संजे गुडुगु सहित सुरिद मळेगे कोळचे नीरु चरंडिगळल्लि सरागवागि हरियदे रस्तेय मेले हरियुत्तिद्दु इदरिंद गुळूरु कडेगे संचरिसुव जनरु मक्कळु वृद्धरु महिळेयरु कोळचे नीरिनल्लि सर्कस् माथरियल्लि भयदल्लि संचरिसिदरु. बागेपल्ली पट्टणद डॉक्टर हेच्चन वृत्तदिंद पट्टणद कडे हागू नेशनल कॉलेजिन कडेगे हागू गूळूरु सेरिदंते आंध्र प्रदेशद कडेगे संपर्किसुव वृत्त आगिद. जोतेगे वाल्मीकि नगर गूळूरु रस्ते कडेगे संचरिसुव रस्तेयू आगिदे. दूरद प्रयाणिकरु इदे वृत्तदल्ली विविध कडेगे संचरिसुव प्रयाणिकरु तेरळुत्तारे. ಪ್ರತಿನಿತ್ಯ ನೂರಾರು ಮಂದಿ ಜನರು ಸಂಚರಿಸುವ ವೃತ್ತ ಆಗಿದೆ. ಗೂಳೂರು ಕಡೆಗೆ ಸಂಚರಿಸುವ ಮಾರ್ಗದ ಚರಂಡಿಗಳಲ್ಲಿ ಹೂಳು ತುಂಬಿದ್ದು ಕಸ ಕಡ್ಡಿ ಜೊತೆಗೆ ವೃತ್ತದಲ್ಲಿ ಮಾರಾಟ ಮಾಡುವ ತಳ್ಳುವ ಗಾಡಿಗಳ ತಿಂಡಿ ಪದಾರ್ಥಗಳ ತ್ಯಾಜ್ಯ ಪ್ಲಾಸ್ಟಿಕ್ ತಟ್ಟೆಗಳನ್ನು ಚರಂಡಿಗಳಲ್ಲಿ ಬಿಸಾಡಲಾಗಿದೆ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತ ಪ್ರತಿ ಬಾರಿ ಮಳೆ ಬಂದರೆ ನೀರು ತುಂಬುತ್ತದೆ. ಮಳೆ ಬಿದ್ದಾಗ ಪುರಸಭೆ ಅಧಿಕಾರಿಗಳು ಕಾಟಾಚಾರಕ್ಕೆ ಸ್ವಚ್ಛತೆ ಮಾಡುತ್ತಾರೆ. ನಂತರ ಚರಂಡಿಗಳಲ್ಲಿ ಹೂಳು ತುಂಬಿ ಕೊಳಚ್ಚಿಯ ಜೊತೆಗೆ ಮಳೆಯ ನೀರು ರಸ್ತೆಗೆ ಹರಿಯುತ್ತದೆ. ಪಟ್ಟಣದ ಡಾಕ್ಟರ್ ಹೆಚ್ಎನ್ ವೃತ್ತದ ಚರಂಡಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಬೇಕು. ಕೊಳಚ್ಚಿ ನೀರು ಹರಿಯುವಂತೆ ಮಾಡಬೇಕು. ಜನರ ಸಂಚಾರಕ್ಕೆ ಅನುಕೂಲ ಮಾಡಬೇಕು ಎಂದು ಯುವ ಮುಖಂಡ ಶ್ರೀನಿವಾಸ್ ತಿಳಿಸಿದ್ದಾರೆ. ಬಾಗೇಪಲ್ಲಿ ಟೌನ್ ಗೂಳೂರು ಸರ್ಕಲ್ ಈ ಸ್ಥಳ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾವುದೇ ರೀತಿ ಇದರ ಬಗ್ಗೆ ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ. ಯಾರು ಕ್ರಮ ಕೈಗೊಂಡಿಲ್ಲ. ವ್ಯವಸ್ಥೆ ಸರಿ ಇಲ್ಲ. ಇದು ಕಳಪೆ ಕಾಮಗಾರಿಗಳು, ಕಳಪೆ ಕಾಮಗಾರಿ ಮಾಡಿ ಕೆರೆಗಳೆಲ್ಲ ಮುಚ್ಚೋದಿದ್ದಾವೆ. ಕೊಳಚೆ ನೀರೆಲ್ಲ ಈಗ ರಸ್ತೆಗೆ ಬಂದಿದ್ದಾವೆ. ಇದು ಇವತ್ತಿಂದ ಅಲ್ಲ, ಸುಮಾರು ವರ್ಷಗಳಿಂದ ಇದೆ. ಈ ಸಮಸ್ಯೆಗೆ ಸುಮಾರು ಸರಿ ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇದುವರೆಗೆ ಯಾರು ಇದರ ಬಗ್ಗೆ ಧ್ವನಿ ಎತ್ತೇ ಇಲ್ಲ. ಈ ಸಮಸ್ಯೆ ಪರಿಷ್ಕಾರ ಆಗಲೇ ಇಲ್ಲ. ಪಿ ಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿತದ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಹೌದು, ನಾನೊಬ್ಬ ಪಿಯುಸಿ ಓದಿರೋ ಹುಡುಗನೇ. ಆ ಹುಡುಗ ಸಾವಿರಾರು ಡಾಕ್ಟರ್ಗಳನ್ನ ತಯಾರು ಮಾಡ್ತಿದ್ದಾನೆ. ನಾನು ನವೀನ್ ಕಿರಣ್ ರಂತೆ ಕೇವಲ ಬಲಿಜ ಜನಾಂಗಕ್ಕೆ ಸೀಮಿತವಾಗಿಲ್ಲ. ಸುಧಾಕರ್ ವಿರುದ್ಧ ವಿಡಿಯೋಗಳು ಮಾಡಿಸಿದ್ದು ನೀವೇ ಅಲ್ವಾ? ನಾನು ವಿದ್ಯಾರ್ಥಿ ವೇತನವನ್ನು ಚೆಕ್ ರೂಪದಲ್ಲಿ ಕೊಟ್ಟಿಲ್ಲ, ನಗದು ಕೊಟ್ಟಿದ್ದೇನೆ, ಅದು ಕೂಡ ಗೊತ್ತಿಲ್ವಾ? ಗ್ರಾಮ ಪಂಚಾಯಿತಿಯಲ್ಲೂ ಗೆಲ್ಲದ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ, ನನ್ನನ್ನು ಕಂಡ್ರೆ ನಿಮಗೇಕೆ ಭಯ ಎಂದು ಪ್ರದೀಪ್ ಈಶ್ವರ್ ನವೀನ್ ಕಿರಣ್ಗೆ ತಿರುಗೇಟು ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇದೀಗ ರಾಜಕೀಯ ರಣಾಂಗಣ ರಂಗೇರುತ್ತಿದೆ. ಜಾತಿ ರಾಜಕೀಯ ಹೊಗೆಯಾಡುತ್ತಿದೆ. ಕ್ಷೇತ್ರದಲ್ಲಿ ಬಲಿಜ ಮತ್ತು ಪರಿಶಿಷ್ಟ ಜಾತಿ ಜನಾಂಗದ ಮತಗಳೇ ನಿರ್ಣಾಯಕವಾಗಿದೆ. ಪ್ರದೀಪ್ ನಾಮಿನೇಷನ್ ಹಾಕುತ್ತಿದ್ದಂತೆ ಬಲಿಜಿಗರು ಚದುರಿ ಹೋಗುವುದನ್ನು ತಡೆಯಲು ಜನಾಂಗದ ಪ್ರಭಾವಿ ಮುಖಂಡ ನವೀನ್ ಕಿರಣ್ ನಿನ್ನೆ ಸಮುದಾಯದ ಎಲ್ಲ ಮುಖಂಡರೊಂದಿಗೆ ಸುದ್ದಿಗೋಷ್ಠಿ ಮಾಡಿದರು. ಪ್ರದೀಪ್ ಯಾರು, ಎಲ್ಲಿದ್ದ, ಆತನೆಷ್ಟು ಓದಿದ್ದಾನೆ, ಆತನ ಸಂಸ್ಥೆಗೆ ಎರಡು ವರ್ಷಗಳಲ್ಲಿ ಎಷ್ಟು ಆದಾಯ ಬಂದಿದ, ಗ್ರಾಮ ಪಂಚಾಯತಿನೂ ಗೆಲ್ಲದ ವ್ಯಕ್ತಿ ಶಾಸಕನಾಗಲು ಸಾಧ್ಯವೇ, ಬಲಿಜಿಗ ಜನಾಂಗದ ಶೇಕಡ 80% ಜನ ಸುಧಾಕರ್ ಜೊತೆಗಿದ್ದೇವೆ, ಸುಧಾಕರ್ ವಿರುದ್ಧ ಮತ್ತೊಮ್ಮೆ ಮಾತನಾಡಿದರೆ ಹುಷಾರ್ ಎನ್ನುವ ರೀತಿಯಲ್ಲಿ ಟಾಂಗ್ ನೀಡಿದ್ದರು.
ಅದೆಲ್ಲದಕ್ಕೂ ಉತ್ತರ ನೀಡಿದ ಪ್ರದೀಪ್ ಈಶ್ವರ್, ಹೌದು ನಾನು PUC ಮಾತ್ರವೇ ಓದಿರೋದು, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಆದ್ರೆ 1000 ವೈದ್ಯರನ್ನ ತಯಾರು ಮಾಡೋಷ್ಟು ತಾಕತ್ತು ಇದೆ. ನಾನೊಬ್ಬ ಅನಾಥ ತಂದೆ ತಾಯಿ ಇಲ್ಲದ ವ್ಯಕ್ತಿನ ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟಿದ. ನಾನು ಅನಾಥ ಅಂತ ವೈಯಕ್ತಿಕ ವಿಚಾರಗಳನ್ನ ಎತ್ತಿ ಮಾತನಾಡೋದು ಎಷ್ಟು ಸರಿ? ನವೀನ್ ಕಿರಣ್ ಶಾಸಕ ಸ್ಥಾನಕ್ಕೆ ನಿಂತಾಗ ಕೆಲಸ ಮಾಡಿದ ನನ್ನಿಂದ ಸುಧಾಕರ್ ವಿರುದ್ಧ ವಿಡಿಯೋಗಳು ಮಾಡಿಸಿದ್ದು ಯಾರು ಎಂದು ತಿರುಗೇಟು ನೀಡಿದ್ದು ಎಲ್ಲ ಜನಾಂಗದವರು ನನ್ನ ಜೊತೆಗಿದ್ದು ಗೆಲುವು ಖಚಿತ ಎಂದರು. ಇವರೆಲ್ಲ MBBS LLB ಮಾಡಿ ಒಂದ್ ಅವರ್ ಪಾಠ ಮಾಡಕ್ ಹೇಳಿ, ನಾನು PUC ಮಾಡಿದ್ರು 1000 ಜನ ಡಾಕ್ಟರ್ಸ್ ರೆಡಿ ಮಾಡ್ತೀನಿ ಅಂದ್ರೆ ನನ್ನ ತಾಕತ್ ಎಂತ ಇರ್ಬೇಕಲ್ಲ. ಒಂದು PUC ಮಾಡಿನೇ ಇಷ್ಟು ಜನ ಡಾಕ್ಟರ್ಸ್ ಮಾಡ್ತೀನಿ ಅಂದರೆ ಒಂದು MLA ಆದರೆ ಎಷ್ಟು ಒಳ್ಳೇದು ಮಾಡ್ಬೋದಲ್ಲ. ಪ್ರತಿದಿನ ಸಂಜೆ ಪಾಪ ಎಲ್ಲ ಮೀಟಿಂಗ್ ಸೇರಿ ರೇಪಿದಾಡಗಪ್ಪ ಮನ್ನ, ನನಗೆ ಅವ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನನಗೆ 18 ಸುಧಾಕರ್ ಅವರು ನಮ್ಮೂರವರು ಅನ್ನೋದು ಬಿಟ್ಟರೆ ನನಗೆ ಬೇರೆ ಗೊತ್ತೇ ಇರಲಿಲ್ಲ. ಬಟ್ 40-50 ವಿಡಿಯೋಗೆ ಕಂಟೆಂಟ್ ಕೊಟ್ಟವ್ರು ಯಾರಂತೆ ಒಂದು ಕೆಲಸ ಮಾಡೋಕ್ಕೆ ಹೇಳಿ. ಆ ಕಂಟೆಂಟ್ ಕೊಟ್ಟವ್ರು ನನ್ನ ಹತ್ರ ಅಷ್ಟೇಲ್ಲಿತ್ತು, ಎಲ್ಲ ಹುಡುಕಿ ಇದು ಅಡಗಲ್ಲ ವಿಡಿಯೋ ಮಾಡಿಸಿದ್ದೆ ಅವರು. ಬಟ್ ಬಿಡಿ, ನಾನು ಒಪ್ಕೊಂತೀನಿ ವಿಡಿಯೋ ಮಾಡಿದ್ದು ನಾನೇ ಅಂತ. ಬಟ್ ಆದರೆ ಅವತ್ತು ಪ್ರೆಷರ್ ಮಾಡಿ ಮಾಡಿಸಿದ್ರು, ಯಾಕೆಂದರೆ ನಮ್ಗೆ ಆ ಕೋಪ ಅವ್ರ ಮೇಲೆ ಇತ್ತು, ಇವಾಗಲೂ ಇದೆ. ಪರ್ಸ್ನಲ್ ಟಾರ್ಗೆಟ್ಸ್ ಎಲ್ಲ ಇವಾಗ ನನ್ನ ಬಗ್ಗೆ ನೆನ್ನೆ ಪರ್ಸ್ನಲ್ ಟಾರ್ಗೆಟ್ ಏನೇನು ಅವನು ಅನಾಥ ಅಂತ ಹೇಳ್ಕೊಂಡು ತಿರುಗ್ತಾನೆ ಅಂತ. ದಯವಿಟ್ಟು ಆಸ್ಪೆಕ್ಟಲ್ಲಿ ಮಾತಾಡಬೇಡಿ. ನಾನು ಅಪ್ಪ ಅಮ್ಮ ಇಲ್ದಿರೋ ಹುಡುಗ ರೀ, ನನಗೂ ನೋವಾಗುತ್ತೆ ರೀ ಅಂತ ಮಾತಾಡಿದ್ರೆ. ಅಪ್ಪ ಅಮ್ಮ ಇಲ್ದಿರೋ ಹುಡುಗ ಅವನು ಅನಾಥನ ಹಂಗ ಹಿಂಗ ಅಂತ ನನ್ನ ಫ್ಯಾಮಿಲಿ ಬಗ್ಗೆ ಯಾಕೆ ರೀ ಮಾತಾಡ್ತೀರಾ? ನಾನೇನು ಮಾಡಿದ್ದೀನಿ? ನೀವು ನನ್ನನ್ನು ಬೈರಿ, ನನ್ನ ತಂದೆ ತಾಯಿನ ಯಾಕೆ ಬೈತೀರಾ? ನಾನೇನು ತಪ್ಪು ಮಾಡಿದ್ದೀನಿ? ನೀವು ನನ್ನನ್ನು ರಾಜಕೀಯವಾಗಿ ಎಷ್ಟು ಬೇಕಾದರೂ ವಿಮರ್ಶೆ ಮಾಡಿ, ನೀವು ವಿಡಿಯೋ ಮಾಡಬೇಕಾ ಮಾಡಿಬಿಡಿ, ನನ್ನನ್ನು ಪ್ರಶ್ನೆ ಮಾಡಿ, ತಪ್ಪೇನಿದೆ? ಕ್ಯಾಮೆರಾಮನ್ ಅಶ್ವಜತೆ, ಕೆಎಸ್ ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಳಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ ಅವರ ನಾಯಕತ್ವವನ್ನು ಮೆಚ್ಚಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಗೊಳ್ಳುವ ಅಭಿಯಾನ ಜೋರಾಗಿ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಶಿಡ್ಲಘಟ್ಟ ತಾಲೂಕು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಬಿಜೆಪಿ ಪಕ್ಷವನ್ನು ಸೇರಿ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಿದ್ದಾರೆ. ಶಿಡ್ಲಘಟ್ಟದ ಮಯೂರ ವೃತ್ತದಲ್ಲಿನ ಬಿಜೆಪಿ ಕಚೇರಿಯ ಸೇವಾ ಸೌಧದಲ್ಲಿನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಬಿಜೆಪಿಗೆ ಸೇರಿದರಲ್ಲದೆ ಸಂಘದಲ್ಲಿ 16,000 ಹೆಚ್ಚು ಮಂದಿ ಸದಸ್ಯರು ಇದ್ದು ಅವರ ಬೆಂಬಲವನ್ನು ಕೊಡಿಸುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷ ಚಿಕನ್ ವಿಜಿ ಹಾಗೂ ಸಂಗಡಿಗರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರಿದರು. ಈ ವೇಳೆ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಖ್ಯಾತ ಚಿತ್ರ ನಿರ್ದೇಶಕ ಕೇಶವರ ಆರ್ ಚಂದ್ರು, ಬಿಸಿ ನಂದೀಶ್, ಕಂಬದಹಳ್ಳಿ ಸುರೇಂದ್ರಗೌಡ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಇನ್ಯೂಸ್ ಟಿವಿ, ಶಿಡ್ಲಘಟ್ಟ. ಬಡತನ ನಿರ್ಮೂಲನೆಗಾಗಿ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಏನೂ ಯೋಜನೆಗಳನ್ನು ರೂಪಿಸಿಲ್ಲ. ಆಳುವ ಸರ್ಕಾರಗಳ ವಿರುದ್ಧ ಹೋರಾಟ ಮಾಡಿದವರ ವಿರುದ್ಧ ಕೇಸುಗಳನ್ನು ಹಾಕಿಸುತ್ತಿದೆ. ರಾಜ್ಯದಲ್ಲಿ ಈ ಬಾರಿ ಜಾತ್ಯಾತೀತ ಪಕ್ಷ ಕಾಂಗ್ರೆಸ್ ಅನ್ನು 10 ದಲಿತ ಪರ ಸಂಘಟನೆಗಳು ಬೆಂಬಲಿಸಲು ತೀರ್ಮಾನ ಕೈಗೊಂಡಿವೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ಗೆ ದಲಿತರು ಮತ ಹಾಕಲು ತೀರ್ಮಾನಿಸಿದ್ದೇವೆಂದು ದಲಿತ ಮುಖಂಡರು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ರೂಪಿಸಿಲ್ಲ. ಸದಾಶಿವ ಆಯೋಗದ ವರದಿ ಜಾರಿ ಮಾಡಿಲ್ಲ. ಕೇವಲ ಉಪಸಮಿತಿ ಮೂಲಕ ಒಳ ಮೀಸಲಾತಿ ಜಾರಿ ಮಾಡಿದಂತೆ ಡ್ರಾಮಾ ಮಾಡಿದ್ದಾರೆ. ನಿರುದ್ಯೋಗ ನಿರ್ಮೂಲನೆಗೆ ಬಿಜೆಪಿ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ. ಹಾಗಾಗಿ ಈ ಬಾರಿ ಚುನಾವಣೆಯಲ್ಲಿ ಸುಮಾರು 10 ದಲಿತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲು ರಾಜ್ಯ ಮಟ್ಟದಲ್ಲಿ ತೀರ್ಮಾನಿಸಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಸುಧಾ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಮತ್ತು ದೇಶದಲ್ಲಿ ಇದುವರೆಗೂ 10 ವರ್ಷಗಳಿಂದ ಬಿಜೆಪಿ ಸರ್ಕಾರಗಳು ಅಂದರೆ ಡಬಲ್ ಇಂಜನ್ ಸರ್ಕಾರಗಳು ಇವತ್ತು ಆಡಳಿತ ನಡೆಸಿದೆ. ಈ ಆಡಳಿತದಲ್ಲಿ ಏನೇನೆಲ್ಲ ಅವ್ಯಾಹತವಾದಂಥ ಘಟನೆಗಳು, ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿರುದ್ಧವಾಗಿ ನಡೀತಿರ್ತಕ್ಕಂಥ ಒಂದು ಘಟನೆಗಳನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತಾರೆ. ಈ ಸರ್ಕಾರಗಳು ಯಾವತ್ತೂ ಕೂಡ ಬಡ ಮತ್ತು ದಲಿತ ಶೋಷಿತ ವರ್ಗಗಳ ಪರವಾಗಿ ಇವತ್ತು ಯಾವುದೇ ತೀರ್ಮಾನಗಳನ್ನು ಇವತ್ತು ತಗೊಂಡಿರೋದಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಚುನಾವಣೆ ನಮ್ಮ ಎದುರುಗಡೆ, ಸೂಕ್ತ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದು ಸೂಕ್ತವಾದಂಥ ಒಂದು ತೀರ್ಮಾನವನ್ನು ತಗೊಳ್ಬೇಕನ್ನೋ ಒಂದು ಕಾರಣನ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ನಾವು 2-3 ಸಭೆಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಏನಾದರೂ ಮಾಡಿ ಈ BJP ಸರ್ಕಾರನ ಕಿತ್ತು ಜನಪರವಾದ ಸರ್ಕಾರಗಳು ಈ ದೇಶದಲ್ಲಿ ಬರಬೇಕು, ಬಡ ಮತ್ತು ದಲಿತರ
ಶೋಷಿತ ವರ್ಗಗಳ ಪರವಾಗಿ ಕೆಲಸ ಮಾಡತಕ್ಕಂತ ಆ ಸರ್ಕಾರಗಳು ಬರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಾವು ಒಟ್ಟಿಗೆ ಸೇರಿ ಇವೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಒಂದು ಒಳ್ಳೆ ಸರ್ಕಾರ ಬರುತ್ತೆ ಈ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡೋಣ ಅಂತ ತೀರ್ಮಾನ ತಗೊಂಡು ನಾವು ಈಗ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಸದಸ್ಯ ಶ್ರೀನಿವಾಸ್, ಮಂಜುನಾಥ್, ಕೇಶವ, ವೆಂಕಟೇಶ್, ಶಂಕರ್ ಇತರರು ಭಾಗವಹಿಸಿದರು. ಅಶೋಕ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳನ್ನ ಅಧಿಕಾರಕ್ಕೆ ತಂದಿದ್ದೀರಾ, ಅವರ ಕಾರ್ಯವೈಖರಿಗಳನ್ನು ನೋಡಿದ್ದೀರಾ? ಗ್ರಾಮೀಣ ಭಾಗದ ಜನಜೀವನ ಬದಲಾಗಿಲ್ಲ, ಕುಡಿಯುವ ನೀರಿಗೆ ನಲ್ಲಿಗಳಿಲ್ಲ, ಚರಂಡಿ ವ್ಯವಸ್ಥೆ ಆಗಿಲ್ಲ. ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಸರ್ವ ಜನರ ಅಭಿವೃದ್ಧಿಗೆ ಅವಕಾಶ ಮಾಡಿ ಎಂದು ಬಿಎಸ್ಪಿ ಪಕ್ಷದ ಮುಖಂಡ ಕಾಂತರಾಜು ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇದೇ ಮೊದಲ ಬಾರಿಗೆ ಪಿಳ್ಳಾಂಚಿ ಬಿಎಸ್ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ಬಿಎಸ್ಪಿ ಪಕ್ಷದ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಎಸ್ಪಿ ಪಕ್ಷದ ಗುರುತು ಆನೆಗೆ ಮತ ನೀಡುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಮುಖಂಡ ಕಾಂತರಾಜ್ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಾಗಿನಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳನ್ನ ಗೆಲ್ಲಿಸಿದ್ದೇವೆ. ಆದರೆ ಇವತ್ತಿಗೂ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ನಲ್ಲಿಗಳಿಲ್ಲ, ರಸ್ತೆಗಳು ಅಸಲೇ ಇಲ್ಲ, ಮನೆ ನಿವೇಶನಗಳಿಗೂ ಪರದಾಡುವಂತಾಗಿದೆ. ಅದಕ್ಕಾಗಿ ಒಮ್ಮೆ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ತಮ್ಮ ಸೇವೆಗೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ನೋಡುವಾಗ ಉದ್ಯೋಗದಲ್ಲಿ ಅಸ್ಥಿರತೆ ಇದೆ, ಉದ್ಯೋಗದ ಕೊರತೆಗಳಿಗಾವೆ, ಆರೋಗ್ಯದ ಸಮಸ್ಯೆಗಳಿಗಾವೆ. ಹಳ್ಳಿ ಕಡೆ ನೋಡಿದಾಗ ಎಷ್ಟೋ ಜನ ಮನೆಗಳ ಹತ್ರ ಕೊಳಗಳಿಲ್ಲ, ಚರಂಡಿಗಳ ವ್ಯವಸ್ಥೆ ಇಲ್ಲ, ಆಮೇಲೆ ಇಲ್ಲಿರುವಂತ ಓದಿರುವಂತ ಮಕ್ಕಳಿಗೊಂದು ಡಿಗ್ರಿ ಮಾಡಿಕೊಂಡು ಎಲ್ಲೋ ಒಂದು ಗಾಯ ಕೆಲಸಕ್ಕೆ ಹೋಗ್ತಿದ್ದಾರೆ. ಇವನ್ನೆಲ್ಲ ಮನಗೊಂಡಿರುವಂತ ನಾವು ಏನಾದ್ರೂ ಒಂದು ಬದಲಾವಣೆ ಮಾಡಬೇಕು ಎಂಬುದಾಗಿ ನಾವು ಒಡ್ಡಿದ್ದೀವಿ. ಸ್ವಾಭಿಮಾನ ಪಕ್ಷ ಆದಂತ ಬಿಎಸ್ಪಿ ಪಕ್ಷದ ಮುಖಾಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರಲ್ಲಿ ನಾನು ಮತ್ತೊಂದ್ಸಲ ವಿನಂತಿ ಮಾಡ್ಕೊಂತ ಇದ್ದೀನಿ. ದಯಮಾಡಿ ಈ ಸಲ ನಿಮ್ಮ ಮತವನ್ನು ಬಿಎಸ್ಪಿ ಪಕ್ಷಕ್ಕೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ. ಈ ವೇಳೆ ಅಭ್ಯರ್ಥಿ ಪಿಳ್ಳಾಂಚಿ, ಮುಖಂಡ ಮುನಿರಾಜು ಉಪಸ್ಥಿತರಿದ್ದರು. ಅಶೋಕ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮುಸಲ್ಮಾನರ ಪವಿತ್ರ ರಂಜಾನ್ ಹಬ್ಬದ ಆಚರಣೆಗೆ ಬೆಳ್ಳಂ ಬೆಳಿಗ್ಗೆಯೇ ಸೌದಿ ಅರೇಬಿಯಾದಲ್ಲಿ ನಡೆದ ಹಬ್ಬದಂತೆ ದೇವನಹಳ್ಳಿಯಲ್ಲಿನ ಜಾಮಿಯಾ ಮಸೀದಿ ಅಹಲೆ ಅಹದೀಸ್ ಜಮಾಯತ್ ಪ್ರತಿ ವರ್ಷದಂತೆ ಈ ಬಾರಿಯೂ ಈದ್ಗಾ ಮೈದಾನಕ್ಕೆ ತೆರಳಿ ಈದ್ ಉಲ್ ಫಿತರ್ ನಮಾಜ್ ಅನ್ನು ಸಾಮೂಹಿಕವಾಗಿ ಸಲ್ಲಿಸಿದರು. ದೇವನಹಳ್ಳಿ ಬೊಮ್ಮವಾರ ರಸ್ತೆಯ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಾಳೆ ದೇವನಹಳ್ಳಿ ಪಟ್ಟಣದ ಟಿಪ್ಪು ಮಸೀದಿ ವತಿಯಿಂದ ರಂಜಾನ್ ಹಬ್ಬದ ಈದ್ ಆಚರಣೆ ಮಾಡಲಾಗುತ್ತದೆ. ಈ ಮಸೀದಿಯ ವಿಶೇಷತೆ ಈದ್ ಉಲ್ ಫಿತರ್ ನಮಾಜ್ ಆಗಲಿ, ಬಕ್ರೀದ್ ಹಬ್ಬದ ಈದ್ ಉಲ್ ಅಧಾ ನಮಾಜ್ ಆಗಲಿ ಬಂದಾಗ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗುವುದು ವಿಶೇಷವಾಗಿದೆ. ಮಹಿಳೆಯರಿಗೆ ಪ್ರತ್ಯೇಕ ಸ್ಥಳಾವಕಾಶ ಕಲ್ಪಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಾಂಪ್ರದಾಯಿಕ ಹಬ್ಬದ ಆಚರಣೆಯನ್ನು ಬಹಳ ಸಂತೋಷ ಸಡಗರದಿಂದ ದೇವನಹಳ್ಳಿ ಜಾಮಿಯಾ ಮಸೀದಿ ಮುಸಲ್ಮಾನರು ಆಚರಿಸಿದ್ದು ಗಮನ ಸೆಳೆಯಿತು. ಇನ್ನು ದೇವನಹಳ್ಳಿ ಜಾಮಿಯಾ ಮಸೀದಿಯಿಂದ ಕಾಲ್ನಡಿಗೆ ಮೂಲಕ ಮುಸ್ಲಿಂ ಜಮಾತ್ ಅಲ್ಲಾಹುಂ ಅಕ್ಬರ್ ಸ್ಮರಣೆ ಮಾಡುವ ಮೂಲಕ ಈದ್ಗಾ ಪ್ರವೇಶಿಸಿದರು. ಹೊಸ ಉಡುಗೆಗಳನ್ನು ತೊಟ್ಟು ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳು ನಮಾಜ್ನಲ್ಲಿ ಭಾಗಿಯಾಗಿದ್ದು ಕಂಡುಬಂತು. ಈ ವೇಳೆಯಲ್ಲಿ ಮಸೀದಿಯ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ, ಕಾರ್ಯದರ್ಶಿ ಇಬ್ರಾಹಿಂ, ಸದಸ್ಯರಾದ ಹೈದರ್, ಫಜಲ್, ಶಬೀರ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644470. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನ್ಯೂಟನ್ ಕಾಲೇಜಿಗೆ ಸತತ 3ನೇ ಬಾರಿ 100%ಗೆ 100% ಫಲಿತಾಂಶ ಬಂದಿದೆ.
ಒಟ್ಟು 97 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ ಶೇಕಡಾ 100%ಕ್ಕೆ 100% ಫಲಿತಾಂಶ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದೆ ಎಂದು ಪ್ರಾಂಶುಪಾಲ ಲೋಕೇಶ್ ತಿಳಿಸಿದ್ದಾರೆ. ಉತ್ತಮ ಫಲಿತಾಂಶ ಬರಲು ಶ್ರಮಿಸಿರುವ ಎಲ್ಲ ಉಪನ್ಯಾಸಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲ ಲೋಕೇಶ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮಾಲೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಕೆಎಸ್ ಮಂಜುನಾಥ್ ಗೌಡ ಗೆಲ್ಲಲ್ಲ, 4ನೇ ಸ್ಥಾನಕ್ಕೆ ಹೋಗ್ತಾರೆ ಎಂದು ಜೆಡಿಎಸ್ ಅಭ್ಯರ್ಥಿ ಜಿ ರಾಮೇಗೌಡ ಸಂಸದ ಎಸ್ ಮುನಿಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾಲೂರು ಪಟ್ಟಣದ ರಾಜೀವ್ ನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಜಿ ರಾಮೇಗೌಡರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಫಾರ್ಎಂ ಹರಿದು ಹಾಕಿದ ಕೃಷ್ಣಯ್ಯ ಶೆಟ್ಟರು ನ್ಯಾಷನಲ್ ಪಾರ್ಟಿ ಬೆಂಬಲ ಪಡೆದುಕೊಂಡ್ರು. ಮಂಜುನಾಥ ಗೌಡರು 4 ವರ್ಷ ಎಲ್ಲಿಗೆ ಹೋಗಿದ್ರು, ರಾಜಕಾರಣಿಗಳಿಗೆ ರಜೆ ಕೊಡ್ತಾರ ಎಂದು ಮಂಜುನಾಥ್ ಗೌಡ ವಿರುದ್ಧ ಲೇವಡಿ ಮಾಡಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಎಚ್ ವಿ ಚಂದ್ರೇಗೌಡ, ತಾಲೂಕು ಅಧ್ಯಕ್ಷ ಬಲ್ಲಹಳ್ಳಿ ನಾರಾಯಣಸ್ವಾಮಿ, ಮುಖಂಡರಾದ ಗಂಗಪ್ಪ, ಎನ್ ವೆಂಕಟರಾಮ್ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀನಿವಾಸಪುರದ ವಿದ್ಯಾರ್ಥಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ, ಕೌಶಿಕ್ ಸಾಧನೆ ಕುರಿತು ಕೋಲಾರ ಜಿಲ್ಲೆಯಾದ್ಯಂತ ಮೆಚ್ಚುಗೆ. ಬೀದಿ ನಾಯಿಗಳ ದಾಳಿಯಿಂದ ಬಾಲಕನನ್ನು ರಕ್ಷಿಸಿದ ಪೊಲೀಸ್ ಪೇದೆ, ಕೋಲಾರದ ರಹಮತ್ ನಗರದಲ್ಲಿ ತಡರಾತ್ರಿ ಘಟನೆ. ಶುಕ್ರವಾರ ಸುರಿದ ಮಳೆಗೆ ಚಿಕ್ಕ ಕೆರೆಯಂತಾದ ಬಾಗೇಪಲ್ಲಿ ಗೂಳೂರು ವೃತ್ತ, ರಸ್ತೆಯಲ್ಲಿ ಪ್ರಯಾಣಿಸುವವರು ಹೈರಾಣು. ನನಗೆ ಎಲ್ಲ ಸಮುದಾಯಗಳ ಬೆಂಬಲ ದೊರೆಯುತ್ತಿದೆ, ನನ್ನ ಬಗ್ಗೆ ಟೀಕೆ ಮಾಡುವ ನೈತಿಕತೆ ನವೀನ್ ಕಿರಣ್ಗಿಲ್ಲ, ಪ್ರದೀಪ್ ಈಶ್ವರ್. ದಿನನಿತ್ಯದ ಸುದ್ದಿ ಸ್ವರಸಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.